ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ತರಾ ಸುಬ್ಬರಾವ್ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ತರಾಸು ಕನ್ನಡದ ಪ್ರಸಿದ್ಧ ಸಾಹಿತಿ ತರಾಸುರವರು ಹುಟ್ಟಿದ್ದು ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಮಳೆಬೆನ್ನೂರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ತುರಂಗವಾಸ ಅನುಭವಿಸಿದವರು ಮಹಾನ್ ವಾಗ್ಮಿಗಳು ವಿಚಾರವಂತರು ಹೌದು ತರಾಸು ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಓದುಗ ವಲಯವನ್ನೇ ಸೃಷ್ಟಿಸಿದ ಕೀರ್ತಿ ತರಾಸುರವರಿಗೂ ಅನಕೃ ಅವರಿಗೂ ಸಲ್ಲುತ್ತೆ ಇವರ ಕೃತಿಗಳು ಓದುಗರಿಗೆ ಅತ್ಯಂತ ಪ್ರೀತಿಯಾದವು ಐತಿಹಾಸಿಕ ಕೃತಿಗಳು ಕನ್ನಡಮ್ಮನ ಸಿರಿಮುಡಿಗೆ ತೊಡಿಸಿದ ಅನರ್ಘ್ಯ ಕೃತಿಗಳು ದುರ್ಗಾಸ್ತಮಾನ ನೃಪತುಂಗ ಹಂಸಗೀತೆ ಕಂಬನಿಯ ಕುಯಿಲು ತಿರುಗುಬಾಣ ರಕ್ತರಾತ್ರಿ ಸಿಡಿಲು ಮೊಗ್ಗು ಏಳು ಹೆದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಎಂಬುದು ಸ್ವಾಮಿ ವಿವೇಕಾನಂದರ ಸಿಂಹವಾಣಿ ಆಲಸ್ಯಂ ಅಮೃತಂ ವಿಷಂ ಎಂಬುದು ಒಂದು ಪ್ರಾಚೀನ ನುಡಿ ಸಾಧಕನಾದವನಿಗೆ ವಿರಾಮವಿಲ್ಲ ಸೋಮಾರಿಯಾದವನಿಗೆ ಕೆಲಸವಿಲ್ಲ ಎನ್ನುವ ಗ್ರಾಮೀಣ ಮಾತೊಂದು ಇದೆ ಈ ಎಲ್ಲ ಒನ್ನುಡಿಗಳ ಅರ್ಥ ಒಂದೇ ಮನುಷ್ಯ ಕೇವಲ ಭೋಗಕ್ಕಾಗಿ ತಿನ್ನಲಿಕ್ಕಾಗಿ ಹುಟ್ಟಿದವನಲ್ಲ ಅವನಿಂದ ಯಾವುದೋ ಒಂದು ಘನ ಉದ್ದೇಶ ಈಡರಲಿ ಎಂಬುದೇ ಈ ಸೃಷ್ಟಿಯ ರಹಸ್ಯ ಇರಬಹುದು ನಮ್ಮ ನಾಡಿನ ಹೆಸರಾಂತ ಕಾದಂಬರಿಕರಿ ಕಾದಂಬರಿಕಾರರಾದಂತಹ ಸುಬ್ಬರಾವ್ ಅವರ ಹೆಸರನ್ನ ಕೇಳದ ಕನ್ನಡ ಸಹೃದಯರು ವಿರಳ ಅವರಿಂದ ಸಾಮಾಜಿಕ ಐತಿಹಾಸಿಕ ಕಾದಂಬರಿಗಳು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತವಾಗಿಸಿವೆ ದುರ್ಗಾಸ್ತಮಾನ ಎಂಬ ಐತಿಹಾಸಿಕ ಕಾದಂಬರಿ ಚಿತ್ರದುರ್ಗದ ಇತಿಹಾಸವನ್ನ ಕುರಿತು ಅತ್ಯಪೂರ್ವ ಕೃತಿ ಅವರ ಬೆಳಕು ತಂದ ಬಾಲಕ ಎಂಬ ಕೃತಿಯಲ್ಲಿ ಬರುವ ಈ ಮೇಲಿನ ಶೀರ್ಷಿಕೆಯ ಸಾಲುಗಳನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಎದೆಯ ಹಲಗೆಯ ಮೇಲೆ ಸ್ಥಿರವಾಗಿ ಬರೆದಿಟ್ಟು ನಿಂತ ನಿತ್ಯ ಪಠಿಸಬಹಬಹುದಾದಂತಹ ಸಾಲುಗಳು ಸಾಲುಗಳನ್ನು ಗಮನಿಸಿ ಸಾಲದು ಎನ್ನುವುದು ಬೇಕು ಎನ್ನುವುದಕ್ಕೆ ತಾಯಿ ಬೇಕು ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ ಪ್ರಯತ್ನ ಪುರುಷ ಜನ್ಮದ ಸಾರ್ಥಕತೆ ಇಲ್ಲಿನ ಸಾಲುಗಳನ್ನು ತರಸೂರವರ ಬೆಳಕು ತಂದ ಬಾಲಕ ಎಂಬ ಪೌರಾಣಿಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಾಲುಗಳ ಸಾರಾಂಶ ಅಂದರೆ ಮನುಷ್ಯ ತನ್ನ ಗುರಿಯನ್ನು ಮುಟ್ಟುವುದು ಯಾವಾಗ ತಾನು ಮಾಡಿರುವ ಸಾಧನೆ ಸಾಲದು ಎನಿಸಿದಾಗ ಅದು ಅತೃಪ್ತಿ ಆ ಅತೃಪ್ತಿಯೇ ಆ ಕೊರತೆ ತುಂಬಲು ಮನಸ್ಸು ಮಾಡುತ್ತದೆ ಸಾಲದು ಎಂದ ಮೇಲೆ ಇನ್ನೂ ಬೇಕು ಎಂಬ ಬಯಕೆ ಸಹಜ ಅದೇ ತಾಯಿ ಅದೇ ಸೃಷ್ಟಿಕೇಂದ್ರ ಯಾವಾಗ ಬೇಕು ಎಂಬ ಹಂಬಲ ಮನಸ್ಸಿಗೆ ಬಂತೋ ಅದು ಪ್ರಯತ್ನ ಮಾಡಿ ಸಾಧಿಸಲು ಪ್ರಚೋದನೆ ನೀಡುತ್ತದೆ ಇಂತಹ ಪ್ರಯತ್ನಗಳಿಂದಲೇ ಮಾನವ ಜನ್ಮದ ಸಾರ್ಥಕತೆ ಕೂಡ ಇರುವುದು ಈ ಸಾಲುಗಳ ಹಿನ್ನೆಲೆ ಅನಾದಿ ಕಾಲ ಅನಾಗರಿಕ ಕಾಲದಿಂದಲೂ ಇರುವಂತಹದು ಬೆಂಕಿ ಆಹಾರ ಕ್ರಮ ವಿಜ್ಞಾನ ಯುಗದ ಆವಿಷ್ಕಾರಗಳು ಹೊಸ ಹೊಸ ಸಂಶೋಧನೆಗಳು ಈ ಮೇಲಿನ ಮೂರು ಸಾಲುಗಳ ಆಂತರ್ಯಗಳಾಗಿವೆ ಮಹತ್ವಾಕಾಂಕ್ಷೆಯಿಂದ ಸಾಧನೆ ಸಾಧ್ಯ ಯಾವಾಗಲೂ ಮನುಷ್ಯ ಅತೃಪ್ತನಾಗಬಾರದು ತನ್ನ ಗುರಿಯನ್ನು ಮಿತಿಗೊಳಿಸಬಾರದು ಮಿತಿಗೆರೆಯ ಮಿತಿಗೆ ಗೆರೆ ಎಡೆದುಕೊಳ್ಳಬಾರದು ಎತ್ತರದ ಸಾಧನೆಯತ್ತ ಮಾನವ ಕೋಟಿಗೆ ಉಪಯುಕ್ತ ಎನಿಸುವಂತಹ ಸಾಧನೆ ಮಾಡುತ್ತಾ ಹೋದಂತೆ ತಾನು ಇನ್ನೂ ಮಾಡಬೇಕು ಎಂಬ ಆಸೆ ಅತೃಪ್ತಿ ಮನಸ್ಸಿನಲ್ಲಿ ಉಳಿದು ಪ್ರಯತ್ನಶೀಲನಾಗುತ್ತಾನೆ ಎಂಬುದೇ ಈ ಸಾಲುಗಳ ಅರ್ಥ ಇದಾಗಿದೆ ಫ್ರೆಂಡ್ಸ್ ಕನ್ನಡದ ಪ್ರಸಿದ್ಧ ಕವಿ ತರ ಸುಬ್ಬರಾವು ಅವರ ಪರಿಚಯ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು